ಹೇ ಫ್ರೆಂಡ್ಸ್, ಎಲ್ಲರಿಗೂ ಮೂಡ್ ಆನ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ರಾಮಚಂದ್ರಪುರಂನಲ್ಲಿರುವಂಥ, ನೀವು ತುಂಬ ಚೆನ್ನಾಗಿ ಕೇಳ್ತಾ ಇದ್ರೆ ಏನು ಸಿಸ್ಟರ್ ಬರೀ ಲೇಡೀಸ್ ಮಾತ್ರನೇ ತೋರಿಸ್ತೀರ, ಜೆಂಟ್ಸ್ಗೆಲ್ಲ ಇಲ್ವಾ ಅಂತ ಹೇಳಿ. ಸೊ ಅವ್ರಿಗೋಸ್ಕರನೇ ಇದು. ಇವಾಗ ನೀವು ನೋಡ್ತಾ ಇರ್ತೀರ, ಇದೆಲ್ಲ ಬಂದು ಗಂಡು ಮಕ್ಕಳಿಗೆ ಶರ್ಟ್ ಪೀಸ್ ಅಂತ ಹೇಳ್ಬೋದು. ಸೂಪರ್ ಆಗಿದೆ ಕ್ವಾಲಿಟಿ, ಮತ್ತೆ ಎಷ್ಟು ಡಿಸೈನ್ಸ್ ಇದೆ ಅಂದ್ರೆ ನೀವೇ ನೋಡ್ತಾ ಇರ್ತೀರ. ಚೆಕ್ಸ್ ಅಲ್ಲೇ ಇಷ್ಟೊಂದು ಇದೆ. ನೀವು ಆ ಕ್ವಾಲಿಟಿ ಆಗಲಿ ಆ ಬಟ್ಟೆ ಆಗಲಿ ಅಷ್ಟು ಚೆನ್ನಾಗಿರುತ್ತೆ. ಇದು ಬಂದು ಸ್ಟಾರ್ಟಿಂಗ್ ಅಟ್ 100 rupees ಅನ್ಸುತ್ತೆ ಮೀಟ್ರು, ಅಷ್ಟೇ ಇದ್ದಿದ್ದು. ಒಂದ್ಸತಿ ನೀವು ಬಂದು ವಿಸಿಟ್ ಮಾಡ್ಬೋದು. ತುಂಬ ಹ್ಯೂಜ್ ಕಲೆಕ್ಷನ್ಸ್ ಇರುತ್ತೆ. ಗಂಡು ಮಕ್ಕಳಿಗೆ ಆಬ್ವಿಯಸ್ಲಿ ಸೆಲೆಕ್ಷನ್ ಮಾಡೋ ಅವಶ್ಯಕತೆ ಇರಲ್ಲ, ಟಕ್ ಅಂತ ಹೋಗ್ತಾರೆ ಎತ್ಕೊಂಡು ಬರ್ತಾ ಇರ್ತಾರೆ. ಆದರೆ ಇಲ್ಲಿ ಆ ಥರ ಅಲ್ಲ, ನೀವು ನಿಂತ್ಕೊಂಡು ನಿಧಾನ ಚೆಕ್ ಮಾಡ್ಬೋದು. ಅದು ಮಾತ್ರ ಅಲ್ಲದೆ ನೀವು ಗಂಡು ಮಕ್ಕಳೆಲ್ಲ ಸೇರಿ ಏನು ಹೇಳೋದು, ಫ್ರೆಂಡ್ಸ್ ಎಲ್ಲ ಒಂದೇ ಕಲರಲ್ಲಿ ಶರ್ಟ್ ಹೊಲಿಸ್ಕೊಂತೀನಿ ಅಂತ ಏನಾದರೂ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ರಿ ಅಂದರೆ, ಈ ಕಾಲೇಜ್ ಫಂಕ್ಷನ್ಸ್ ಆಗಲಿ ಅಥವಾ ಮದುವೆಗಳಿಗಾಗಲಿ ಈ ಥರ ಏನಾದರೂ ಒಂದು ಪ್ಲ್ಯಾನ್ ಇತ್ತು ಅಂದರೆ ನೀವು ಒಂದ್ಸತಿ ಬಂದು ಈ ಶಾಪ್ನ ವಿಸಿಟ್ ಮಾಡಿ. ಸೂಪರಾಗಿರುತ್ತೆ, ಕಲೆಕ್ಷನ್ಸ್ ಮಾತ್ರ ಅಷ್ಟು ಇರುತ್ತೆ. ಇದು ಮಾತ್ರ ಅಲ್ಲದೆ ಅಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಇಟ್ಟಿದ್ದಾರಲ್ಲ, ಮೇಲ್ಗಡೆನೂ ಸಹ ಇದೇ ಥರನೇ ಫುಲ್ ಗೋಡೌನೇ ತುಂಬಿದೆ. ಈ ಕಡೆ ನಿಮ್ಮ ಮೇನ್ ವಿಷಯ ಏನಂದ್ರೆ, ಇದು ಫುಲ್ ಅಂಡ್ ಫುಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮಗೆ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು, ಪ್ಲೈನ್ ಆಗಲಿ ಚೆಕ್ಸ್ ಆಗಲಿ ಅಥವಾ ಬಂದು ಏನು ಹೇಳೋದು ಪ್ಯಾಟರ್ನ್, ಬೇರೆ ಬೇರೆ ಪ್ಯಾಟರ್ನ್ಸ್ ಇರ್ತವೆ, ನೀವು ಒಂದ್ಸತಿ ಸೆಲೆಕ್ಟ್ ಮಾಡ್ಬೋದು. ಮತ್ತೆ ಅದು ಮಾತ್ರ ಅಲ್ಲದೆ ಪ್ಯಾಂಟು ಸಹ, ಪ್ಯಾಂಟ್ ಪೀಸ್ಗಳು ಸಹ ಇಲ್ಲೇ ಅವೈಲಬಲ್ ಇರ್ತವೆ, ಅದು ಸಹ ಸೂಪರ್ ಆಗಿರುತ್ತೆ ಕ್ವಾಲಿಟಿ. ಈ ಕಡೆ ನೀವು ನೋಡ್ತಾ ಇರ್ತೀರಾ, ತುಂಬಾನೇ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲದೆ ನೀವು ಗಾರ್ಮೆಂಟ್ಸ್ ಇಡಬೇಕು ಅಂದ್ಕೊಂಡಿದ್ರಿ ಅಂದರೆ, ಇಲ್ಲ ಏನಾದರೂ ಒಂದು ಏನು ಹೇಳೋದು ಹೋಲ್ಸೇಲ್ ಶಾಪ್ ಇಡಬೇಕು ಅಂದ್ಕೊಂಡಿದ್ರಿ ಅಂದರೆ, ಈ ಶಾಪ್ನ ಕಾಂಟ್ಯಾಕ್ಟ್ ಮಾಡಿ ಇವರೆಲ್ಲ ಬಂದು ನಮಗೆ ಹೋಲ್ಸೇಲಲ್ಲಿ ಈ ಬಟ್ಟೆಗಳೆಲ್ಲ ನಿಮಗೆ ಕೊಡ್ತಾರೆ. ಈ ಪೀಸ್ಗಳನ್ನ ನೀವು ಎತ್ಕೊಂಡೋಗಿ ಶರ್ಟ್ ಹೊಲ್ದು ಬೇಕಂದರೆ ಸೇಲ್ ಮಾಡ್ಬೋದು, ಅಥವಾ ನೀವು ಓನ್ ಗಾರ್ಮೆಂಟ್ಸ್ನ ರೆಡಿ ಮಾಡ್ಬೋದು, ಏನಾದರೂ ಮಾಡ್ಕೊಳ್ಳಿ. ಬಟ್ ಇದು ಫುಲ್ ದೊಡ್ಡ ಗೊಡೌನ್ ಇದೆ. ಇದು ನೀವು ನೋಡ್ತಾ ಇರ್ತೀರ, ರೆಡ್ ಆಗಲಿ ವೈಟ್ ಆಗಲಿ ಬ್ಲೂ ಆಗಲಿ ಗ್ರೀನ್ ಆಗಲಿ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲನೂ ಪ್ರೈಸ್ ಬಂದು ತುಂಬಾನೇ ಕಡಿಮೆ ಇರುತ್ತೆ. ನಾನು ಹೇಳಿದ್ದು ಏನಿದು 100 rupees ಮೀಟರ್ ಅಂದಿದ್ದು ಬಂದು, ನಾನು ಹೇಳಿದ್ದು ರಿಟೈಲರ್ ಇದಾಗಿದೆ, ಪ್ರೈಸ್ ಆಗಿದೆ. ಹೋಲ್ಸೇಲ್ನಲ್ಲಿ ಇನ್ನೂ ಕಡಿಮೆ ಸಹ ಸಿಗುತ್ತೆ ನಿಮಗೆ. ಒಂದ್ಸತಿ ನೀವು ವಿಸಿಟ್ ಮಾಡಿದ್ರಿ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಗಂಡು ಮಕ್ಕಳೇ ಎಲ್ಲಿದ್ರು ಸಹ ಒಂದೇ ಒಂದ್ಸತಿ ರಾಮಚಂದ್ರಪುರಂಗೆ ವಿಸಿಟ್ ಮಾಡಿ ನಿಮ್ಗೆ ಒಂದೊಳ್ಳೆ ಐಡಿಯಾ ಸಿಗುತ್ತೆ. ಫ್ರೆಂಡ್ಸ್ ಆಗಿದ್ರಿ ಅಂದರೆ ನಿಮಗೆ ಸಖತ್ ಹೆಲ್ಪ್ಫುಲ್ ಆಗಿರುತ್ತೆ. ಗ್ರೂಪ್ ಆಗಿ ಬಂದ್ಬಿಟ್ಟು ನೀವು ಯಾವುದಾದ್ರೂ ಒಂದೊಳ್ಳೆ ಬಟ್ಟೆ ನೋಡಿಬಿಟ್ಟು ಈ ಥರ ಈ ಪೀಸ್ ಚೆನ್ನಾಗಿದೆ ಅನ್ಬೇಕಾದ್ರೆ ಫುಲ್ ಎಲ್ಲರಿಗೂ ಯಾವ್ದು ಬೇಕೋ ಎಲ್ಲ ಎತ್ಕೊಂಡು ಹೋಗ್ಬೋದು. ಇದು ನೋಡ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅಷ್ಟು ಚೆನ್ನಾಗಿತ್ತು. ಇದರಲ್ಲೆಲ್ಲ ಶರ್ಟ್ ಹೊಲಿಸಿದ್ರಿ ಅಂದರೆ ಚೆನ್ನಾಗಿರುತ್ತೆ. ಅದೂ ಅಲ್ಲದೆ ಇವಾಗ ಟ್ರೆಂಡ್ ಏನಂದರೆ, ಮದುವೆಗಳಿಗೆ ಎಲ್ಲ ಗಂಡು ಮಕ್ಕಳು ಒಂದೇ ಥರ ಬಂದು ಶರ್ಟ್ ಹೊಲಿಸೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇದನ್ನು ನೀವು ಆ ಥರ ಹೊಲಿಸಿದ್ರಿ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಂದು ಚಿಕ್ಕ ಹೂವಿಟ್ಟಿರೋ ಅಂಥ ಇದು ಇದರಲ್ಲಿ ಬಂದಿರುತ್ತೆ. ಸೊ ಇದೆಲ್ಲ ಕೂಡ ಒಳ್ಳೆ ಕಾಟನ್ನು. ಇದು ಮಾತ್ರ ಅಲ್ಲದೆ ಹೆಣ್ಮಕ್ಳಿಗೆ ಹಾಗೆ ಸ್ಕಿಪ್ ಆಗೋಣ, ಆಬ್ವಿಯಸ್ಲಿ ಹೆಣ್ಮಕ್ಳದ್ದು ತುಂಬ ಕಲರ್ಫುಲ್ ಇರುತ್ತೆ. ಇವಾಗ ನೀವು ನೋಡ್ತಾ ಇರ್ತೀರ, ಇದೆಲ್ಲ ಬಂದು ತುಂಬಾನೇ ಸೂಪರ್ ಆಗಿರೋ ಅಂತ ಕ್ವಾಲಿಟಿ, ಮತ್ತೆ ಏನು ಹೇಳೋದು ಕಾಟನ್ ಬಟ್ಟೆಗಳಾಗಿರ್ತವೆ. ಅಷ್ಟು ಚೆನ್ನಾಗಿರುತ್ತೆ. ನೀವು ಇದರಲ್ಲಿ ಏನು ಹೇಳೋದು ಚುಡಿದಾರ್ ಹೊಲಿಸಿ, ಗೌನ್ ಹೊಲಿಸಿ ಅಥವಾ ಬ್ಲೌಸ್ ಹೊಲಿಸ್ರಿ, ಇಲ್ಲ ಸ್ಯಾರಿ ಕೂಡ ಹೊಲಿಸ್ಕೊಬೋದು. ಅಷ್ಟು ಮುದ್ದಾಗಿರುತ್ತೆ. ಈ ಕಡೆಲ್ಲ ನೀವು ನೋಡ್ತಾ ಇರ್ತೀರ, ಒಳ್ಳೆ ಕಾಟನ್ ಮತ್ತೆ ಏನು ಹೇಳೋದು ಒಂದೊಂದುವೇ ಒಂದೊಂದು ಕ್ವಾಲಿಟಿನಲ್ಲಿರುತ್ತೆ. ಮತ್ತೆ ಇವ್ರ ಹತ್ರ ಅದು ಮಾತ್ರ ಅಲ್ಲದೆ ಈ ಶಾಪ್ನಲ್ಲಿ ಪ್ಲಸ್ ಏನಂದ್ರೆ ತುಂಬ ಕಲರ್ಫುಲ್ ಆಗಿರುತ್ತೆ. ಅರ್ಥ ಆಯ್ತಾ? ಈ ಶಾಪ್ನ ಏನು ಹೇಳೋದು ಅದು ಪ್ಲಸ್ ಅಂತಲೇ ಹೇಳ್ಬೋದು. ಹ್ಯೂಜ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಬಂದ್ವಿ ಅಂದರೆ ನಿಮಗೆ ಏನು ಹೇಳೋದು, ನೀವು ಬುಟ್ಟಿಗೆ ಇಟ್ಕೊಂಡಿದ್ದೀರಾ ಅಂದರೆ, ಅಥವಾ ನೀವು ಬಂದು ಬೇರೆ ಏನಾದರೂ ಶಾಪ್ಸ್ನ ನೀವು ಬಂದು ಮಾಡ್ಕೊತೀರಾ ಅಂದ್ಕೊಂಡಿದ್ರೆ, ಇಲ್ಲ ಗಾರ್ಮೆಂಟ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ, ನೀವು ಟೈಲರ್ ಆಗಿದ್ದರೆ ನೀವು ಒಂದ್ಸತಿ ಬಂದು ರಾಮಚಂದ್ರಪುರಂನಲ್ಲಿ ಈ ಥರ ಶಾಪ್ಸ್ನ ವಿಸಿಟ್ ಮಾಡಿದ್ರೆ ಅಂದರೆ ನಿಮಗೆ ತುಂಬಾನೇ ಕಲೆಕ್ಷನ್ ಸಿಗ್ತವೆ. ಇವೆಲ್ಲ ನೋಡಿ ತುಂಬ ಸಾಫ್ಟ್ ಇರುತ್ತೆ, ಒಂದೊಂದು ಕ್ವಾಲಿಟಿ ಇದೆ. ಪ್ರೈಸ್ ಬಂದು ಆಬ್ವಿಯಸ್ಲಿ ನಾನು ಹೇಳಿದಂಗೆ 80 rupees ಪರ್ ಮೀಟರಿಂದ ಸ್ಟಾರ್ಟ್ ಆಗುತ್ತೆ. ಬಟ್ಟೆ ಮೇಲೆ ಹೋಗುತ್ತೆ ಡಿಪೆಂಡ್ ಅದು. ಸೊ ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ. ತುಂಬ ಜನ ನನಗೆ ಕೇಳ್ತೀರಾ, ಸಿಸ್ಟರ್ ನೀವು 80 rupees ಅಂತ ಹೇಳಿದ್ರೆ ಅಲ್ಲಿ ಹೋದ್ರೆ ಸಿಕ್ಕಿಲ್ಲ ಅಂತ. ನೀವೇನು ಏನಾಗುತ್ತೆ ಅಂದರೆ, 80 rupees ಅಂದಿದ ತಕ್ಷಣ ಸೂಪರ್ ಆಗಿರೋ ಬಟ್ಟೆ ನಿಮಗೆ 80 rupees ಸಿಗಲ್ಲ. 80 rupees ಇಂದ ಸ್ಟಾರ್ಟ್ ಆಗುತ್ತೆ, ಓಕೆನಾ? 80 rupees ಇಂದ ನಿಮಗೆ ಕಲೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಇದನ್ನೆಲ್ಲ ನೋಡಿದ್ರೆ ಅಂದರೆ ಆಬ್ವಿಯಸ್ಲಿ ಒಂದು 120 rupees ಆ ಥರ ಎಲ್ಲ ಇರುತ್ತೆ ಮೀಟರ್, ಓಕೆ?
ಅದು ಮಾತ್ರ ಅಲ್ಲದೆ ಇದು ಕ್ವಾಲಿಟಿ ಹೇಗಿರುತ್ತೆ ಅಂದ್ರೆ ಕ್ವಾಲಿಟಿ ಮೇಲ್ ಡಿಪೆಂಡ್ ಆಗುತ್ತೆ. ಬಟ್ಟೆ ಕ್ವಾಲಿಟಿ ತುಂಬಾ ತುಂಬಾ ತುಂಬಾನೇ ಮುಖ್ಯ. ಇದೆಲ್ಲ ಇದರಲ್ಲೆಲ್ಲ ನಾವು ಏನು ಹೇಳೋದು, ಈ ಮನೆಗೆ ಹಾಕೊಳ್ಳೋ ಅಂತದಕ್ಕೆ ಇಲ್ಲ ಪೈಜಾಮ ಗೌನ್ ಏನ್ ಬೇಕೋ ಅಂದ್ರೆ ಹೋಲಿಸಬಹುದು. ಮನೆಗೆ ಹಾಕೊಳ್ಳಕ್ಕೆ ಈ ಡ್ರೆಸ್ ನೆಲ್ಲ ಹೋಲಿಸಿದ್ವಿ ಅಂದ್ರೆ ಅಷ್ಟು ಮುದ್ದ ಕಾಣಿಸುತ್ತೆ. ತುಂಬಾ ಜನ ಮನೆಗೆ ಮಾತ್ರ ಅಲ್ಲದೆ ಹೊರಗಡೆ ಹೋಗೋಕ್ಕೂ ಸಹ ಈ ತರ ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ, ಹಾಕೊಳ್ಳಕ್ಕೆ ಇಷ್ಟಪಡ್ತಾರೆ. ನೀವು ಆತರ ಕೂಡ ಮಾಡ್ಕೊಬಹುದು. ಇದರಲ್ಲಿ ನೋಡಿ ಆ ವೈಟ್ ಕಲರ್ ಅಲ್ಲಿ ಆ ಬ್ಲೂ ಕಲರ್ ಆ ಡಿಸೈನ್ಸ್ ಕೊಟ್ಟಿರೋದು ಅದನ್ನೆಲ್ಲ ಬಂದು ಹೊರಗಡೆ ಎಲ್ಲಾದರೂ ಒಂದು ಒಳ್ಳೆ ಸೂಪರ್ ಆಗಿರೋ ಟಾಪ್ ಹಾಕೊಂಡು ನೀವು ಹೊರಗಡೆ ಹೋದ್ವಿ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ. ನಿಮ್ಮ ಮನೆಯಲ್ಲಿ ಆಬ್ವಿಯಸ್ಲಿ ಟೈಲರ್ ಆಗಿದ್ರಿ ಅಂದ್ರೆ ಇಲ್ಲ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ರಿ ಅಂದ್ರೆ ಈ ತರ ರಾಮಚಂದ್ರಪುರಂ ಬಂದ್ರಿ ಅಂದ್ರೆ ನಿಮ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ರಾಮಚಂದ್ರಪುರಂ ಅಡ್ರೆಸ್ ನಾನು ಮ್ಯಾಪ್ ಅಲ್ಲಿ ಕೊಡ್ತೀನಿ. ಮ್ಯಾಪ್ ನಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ರಾಮಚಂದ್ರಪುರಂ ಅಷ್ಟೇ, ಆ ಏರಿಯಾ ಅಂದ್ರೆ ನಿಮ್ಗೆ ಮ್ಯಾಪ್ ಬರುತ್ತೆ. ಈ ಶಾಪ್ ಅಡ್ರೆಸ್ ನ ಬಂದು ನಾನು ಬರ್ದಿ ಕಳಿಸ್ತೀನಿ. ಸೊ ನೀವು ಬಂದು ರಾಮಚಂದ್ರಪುರಂ ನಿಮ್ ಮೆಟ್ರೋದಿಂದ ಬರ್ಬೋದು, ಅಥವಾ ಬಂದು ಏನ್ ಹೇಳೋದು ಬೆಂಗಳೂರು ಮೆಜೆಸ್ಟಿಕ್ ಇಂದ ಕೂಡ ಬರ್ಬೋದು. ಎಕ್ಕಡೆಯಿಂದ ಬಂದ್ರು ಸಹ ನೀವು ರಾಮಚಂದ್ರಪುರಂ ಅಲ್ಲಿ ಬಂದು ಇಳಿದು ಬಿಟ್ಟು ಅಲ್ಲಿಂದ ಈ ಶಾಪ್ ನ ಹುಡಿಕೊಂಡು ಹೋಗ್ಬೋದು. ತುಂಬಾ ಎಲ್ಲ ಕಷ್ಟ ಇಲ್ಲ, ಮೇನ್ ರೋಡ್ ಅಲ್ಲೇ ಇರುತ್ತೆ. ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಿದ್ರಿ ಅಂದ್ರೆ ಕೂಡ ಸಹ ಈ ಶಾಪ್ ಹೆಸರನ್ನ ಹೇಳ್ಬಿಟ್ಟು ವಿಚಾರಿಸಿದ್ರಿ ಅಂದ್ರೆ ಸಹ ಅವ್ರಿಗೆ ಕೊಡ್ತಾರೆ. ಇನ್ನು ಎಲ್ಲದಕ್ಕೆ ಹೇಳ್ಬೇಕಂದ್ರೆ ನಂಬರ್ ಫೋನ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಬಂದು ವಿಸಿಟ್ ಮಾಡಿ ನೀವು ಶಾಪ್ ಅಲ್ಲಿ ಏನ್ ಬೇಕು ನೀವು ತಗೊಂಬೋದು. ಇದೆಲ್ಲ ನೋಡ್ಬೋದು. ಅಮ್ಮ ಹೇಳ್ತಾ ಇದ್ರು ಇದನ್ನ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ತರ ಬಟ್ಟೆದಲ್ಲಿ ಸೀರೆಲ್ಲ ಉಡ್ತಾ ಇದ್ರು. ಅದ ಹೆಸರು ಏನ್ ಹೇಳೋದು, ಅದೇ ಕಣ್ಣು ಮೂವಿ ಸ್ಯಾರಿ, ಅದೇ ಕಣ್ಣು ಮೂವಿ ಡ್ರೆಸ್ ಅಂತ ಹೇಳಿದ್ರು. ಸೊ ಅದೊಂದು ಒಳ್ಳೆ ವಿಷಯ. ಈ ಕಡೆ ನೀವು ನೋಡ್ತಾ ಇರ್ಬೋದು. ಮತ್ತೆ ಇದು ಮಾತ್ರ ಅಲ್ಲದೆ ಇದೆಲ್ಲ ಬಂದು ಪ್ಯೂರ್ ಕಾಟನ್ ಅಂತೆ, ತುಂಬಾ 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 ಚೆನ್ನಾಗಿತ್ತು. ಇದಂತರ ಒಂದು ಲೈಟ್ ಲುಕ್ ಕೊಡುತ್ತೆ ನಮ್ಗೆ, ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತೀವಿ ನಾವು ಇದ್ರಲ್ಲೆಲ್ಲ ಡ್ರೆಸ್ ಹೊಲ್ಸಿದ್ವಿ ಅಂದ್ರೆ. ಮತ್ತೆ ಏನಾದ್ರೂ ಒಂದು ಫಂಕ್ಷನ್ಸ್ ಇರ್ತಾವಲ್ಲ ಮನೆಗಳಲ್ಲಿ, ಏನಾದ್ರೂ ಏನ್ ಹೇಳೋದು ಗೃಹಪ್ರವೇಶ ಆಗಲಿ ಅಥವಾ ಬೇರೆ 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 ಏನಾದ್ರೂ ಫಂಕ್ಷನ್ಸ್ ಅಂದ್ರೆ ಟ್ರೆಡಿಷನಲ್ ಫಂಕ್ಷನ್ಸ್ಗಳಿಗೆ ಈ ತರದ್ರಲ್ಲಿ ಒಂದೊಳ್ಳೆ ಸೂಪರ್ ಆಗಿ ಒಂದು ಸಿಂಪಲ್ ಆಗಿ ಒಂದು ಚಿಡಿದಾರ ಒಂದು ಹೊಲಿಸ್ಬಿಟ್ಟಿ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಕಡೆನೆ ನೀವು ಇನ್ನೂ ಸ್ವಲ್ಪ ಮುಂದೆ ಹೋದ್ರಿ ಅಂದ್ರೆ ನಿಮ್ಗೆ ಇದು ಕಾಣುತ್ತೆ. ಇದು ಆಬ್ವಿಯಸ್ಲಿ ಇದು ಸ್ಯಾಟಿನ್ ಬಟ್ಟೆ ಆಗಿರುತ್ತೆ. ಇದು ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿತ್ತು, ಹಂಗೆ ನೈಸ್ ಆಗಿತ್ತು. ಅದರಲ್ಲೇ ಕ್ವಾಲಿಟೀಸ್ಗಳಿವೆ, ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತೆಲ್ಲ ಬರುತ್ತೆ. ಇದ್ರಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ ಡ್ರೆಸ್ಸಲ್ಲಿ ಒಳಗಡೆ ಏನ್ ಹೇಳೋದು ಲೈನಿಂಗ್ ಹೊಲಿಸ್ಬೋದು. ಅಂದ್ರೆ ನೀವು ನೆಟ್ಟೆಡ್ ಡ್ರೆಸ್ನ ನೀವು ಪ್ರಿಫರ್ ಮಾಡ್ತೀರಾ ಅಂದ್ರೆ ಅದರೊಳಗೆ ಇದನ್ನ ಲೈನಿಂಗ್ ಆಗಿಟ್ಟು ಹೊಲಿದ್ರಿ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಸ್ಯಾಟಿನ್ ಬಟ್ಟೆಗಳಲ್ಲಿ ಗೌನ್ ಹೊಲಿಸಿದ್ರಿ ಅಂದ್ರೆ ಅಬ್ಬಾ ಮುದ್ದು ಅಂದ್ರೆ ಮುದ್ದ ಕಾಣಿಸ್ತೀರಾ. ನಾನು ತುಂಬಾ ಜನ ನೋಡಿರ್ತೀನಿ ಮಲ್ಲೇಶ್ವರಂಲ್ಲೆಲ್ಲ ಸ್ಯಾಟಿನ್ ಬಟ್ಟೆಗಳಲ್ಲಿ ಗೌನ್ ಹೊಲಿದ್ಬಿಟ್ಟು ಈಚೆ ಕಡೆ ಇಕ್ಕಿರ್ತಾರೆ. ಅಷ್ಟು ಕಾಸ್ಟ್ಲಿ ಇರುತ್ತೆ ಅದು. ನೀವು ಆ ಥರ ಎಲ್ಲ ಯೋಚನೆ ಮಾಡೋದೇ ಅಗತ್ಯ ಇಲ್ಲ, ನೀವೇ ಇಸ್ಕೊಂಡು ನಿಮ್ಮ ಸೈಜ್ಗೆ ಬೇಕಂದ್ರೆ ಬೇಕಂದಂಗೆ ನೀವು ಹೊಲಿಸ್ಕೊಬೋದು. ಎಲ್ಲನೂ ಕಸ್ಟಮೈಸ್ ಮಾಡ್ಬೋದು. ತುಂಬಾ ಜನ ತುಂಬಾ ದಪ್ಪ ಇರ್ತಾರೆ, ತುಂಬಾ ಜನ ಸಣ್ಣ ಇರ್ತಾರೆ. ಅಲ್ಲವ್ರ ನಮ್ಮ ಸೈಜಿಗೆ ತಕ್ಕಂತೆ ರೆಡಿಮೇಡ್ ಅಲ್ಲಿ ಸಿಗೋದಿಲ್ಲ. ಹಾಗಿರ್ಬೇಕಾದ್ರೆ ನೀವು ಇತರ ಬಟ್ಟೆಗಳನ್ನ ಈಸ್ಕೊಂಡೋಗಿ ನೀವು ಹೊಲಿದ್ರಿ ಅಂದ್ರೆ ನಿಮಗೆ ಫಿಟ್ಟಿಂಗಾಗಿ ಕುತ್ಕೊಳ್ಳುತ್ತೆ. ನೀವು ಅಥವಾ ನೀವು ಬಂದು ತುಂಬಾ ಜನಕ್ಕೆ ಏನಾಗಿರುತ್ತೆ ಅಂದ್ರೆ ಈ ಟ್ರಿಬಲ್ ಎಕ್ಸೆಲ್ ಆಗಲಿ ಡಬಲ್ ಎಕ್ಸೆಲ್ ಎಲ್ಲ ಆಗಲಿ ಹೊಟ್ಟೆ ಭಾಗದಲ್ಲಿ ತುಂಬಾ ಟೈಟ್ ಆಗಿ ಹಿಡಿಯುತ್ತೆ. ಮತ್ತೆ ಆ ಥರ ಎಲ್ಲ ಇರಬೇಕಂದ್ರೆ ನೀವೇನು ಮಾಡ್ತೀರಾ, ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುತ್ತೆ. ಅಂಥವ್ರಿಗೆ ಬಂದು ಈ ಥರ ಬಟ್ಟೆಗಳನ್ನ ಈಸ್ಕೊಂಡೋಗಿ ನಿಮಗೆ ಇಷ್ಟ ಬಂದಂಗೆ ಒಂದೊಳ್ಳೆ ಟೈಲರ್ ಹತ್ರ ಕೊಟ್ಟು ನೀವು ಹೊಲಿಸಿದ್ರಿ ಅಂದರೆ ಅದು ಆ ಅನ್ಕಂಫರ್ಟಬಲ್ ಫೀಲೆಲ್ಲ ನಮ್ಗೆ ಇರೋದೇ ಇಲ್ಲ. ತುಂಬ ಜನಕ್ಕೆ ಸ್ವಲ್ಪ ಫಿಟ್ ಆಗಿರಬೇಕು ಅಂತ ಆಸೆ ಪಡ್ತಾರೆ. ತುಂಬ ಜನ ಬಂದು ಸ್ವಲ್ಪ ಲೂಸ್ ಆಗಿರ್ಬೋದು, ಸ್ವಲ್ಪ ಕರೆಕ್ಟ್ ಆಗಿರಬೇಕು ಅಂದರೆ ಕಂಫರ್ಟಬಲ್ ಆಗಿರಬೇಕು ಅಂತೆಲ್ಲ ಆಸೆ ಪಡ್ತೀರಾ. ಅಂಥವ್ರಿಗೆ ಬಂದು ಈ ಥರ ಪೀಸ್ ಇಸ್ಕೊಂಡೋಗಿ ನೀವು ಬಟ್ಟೆ ಹೊಲಿಸುವಾಗ ನಿಮಗೆ ಆ ಫೀಲ್ ಬಂದು ಬರೋದೇ ಇಲ್ಲ. ಈ ಕಡೆ ಇದನ್ನು ಸಹ ನೀವು ನೋಡ್ತಾ ಇರ್ತೀರಾ, ಇದು ಬಂದು ಒಂಥರ ಸಾಫ್ಟ್ ಆಗಿರುವಂಥ ಮೆಟೀರಿಯಲ್ ಆಗಿರುತ್ತೆ. ಇದರಲ್ಲಿ ಬಂದು ನೀವು ಸ್ಯಾರಿ ಸಹ ಹೊಲಿಸ್ಕೊಬೋದು. ಅದು ಮಾತ್ರ ಅಲ್ಲದೆ ರಾಮಚಂದ್ರಪುರಂನಲ್ಲೇ ಸಹ ಬಾರ್ಡರ್ ಶಾಪ್ಸ್ಗಳು ಸಿಗ್ತವೆ. ಅಂದರೆ ಸಪ್ರೇಟ್ ಆಗಿ ಮೀಟರ್ ಲೆಕ್ಕದಲ್ಲಿ ನಮಗೆ ಬಾರ್ಡರ್ಗಳು ಸಿಗ್ತವೆ. ನೀವೇನಾದರೂ ಈ ಥರ ಸೀರೆಗಳನ್ನ ಇಸ್ಕೊಂಡೋಗಿ ನಿಮಗೆ ಕಸ್ಟಮೈಸ್ ಮಾಡ್ಕೊಂಡು ನೀವು ಒಂದೊಳ್ಳೆ ಬಾರ್ಡರ್ ಇಕ್ಬಿಡ್ರಿ ಅಂತ ಇಟ್ಕೊಳ್ಳಿ, ಒಳ್ಳೆ ಸೀರೆ ಕೂಡ ನಿಮಗೆ ರೆಡಿ ಆಗಿಬಿಡುತ್ತೆ. ಮತ್ತೆ ನಾನು ನಿಮ್ಗೆ ಅದನ್ನೇ ಹೇಳ್ಕೊಡೋದು. ಸೊ ನಾವು ಹೊಲಿಸುವಾಗ ನಮ್ಗೆ ಅದೊಂಥರ ಒಳ್ಳೆ ಫೀಲ್ ಬರುತ್ತಲ್ಲ, ನಮಗೆ ನಮ್ಮ ಸೈಜಿಗೆ ತಕ್ಕಂತೆ ತುಂಬ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ತುಂಬ ಜನ ಸಣ್ಣ ಇರ್ತಾರೆ, ನಾನು ನೋಡ್ದಂಗೆ ಬಂದು ಎಸ್ ಸೈಜಲ್ಲಿ ಆ ಥರ ಎಲ್ಲ ಪ್ರಿಫರ್ ಮಾಡ್ತಾರೆ. ಆಗಿರ್ಬೇಕಾದ್ರೆ ಅದೆಲ್ಲ ರೆಡಿಮೇಡಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ನೀವು ಈ ಥರ ಹೊಲಿಸಿದ್ರಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಾಲೇಜ್ ಹೋಗೋ ಹುಡುಗಿರ್ಗಂತೂ ಈ ಥರ ಕಲರ್ ಕಲರ್ಸಲ್ಲಿ ನೀವು ಡ್ರೆಸ್ನ ಹೊಲಿಸ್ಕೊಬೋದು. ಟಾಪ್ಗಳನ್ನ ನೀವು ಹೊಲಿಸ್ಬಿಟ್ಟು ಅಂದರೆ ಇದಕ್ಕೆ ಮ್ಯಾಚಿಂಗ್ ಆಗಿ ನಾವು ಲೆಗಿನ್ಸ್ನ ಇಕ್ಕಿ ಮ್ಯಾಚ್ ಮಾಡಿಬಿಡ್ಬೋದು. ಒಂದೊಂದು ಡಿಸೈನ್ಸು ಕ್ವಾಲಿಟೀಸ್ ಇರ್ತವೆ. ಡೈಲಿ ಒಂದೊಂದು ಡ್ರೆಸ್ನ ಹಾಕೊಬೋದು, ಅದನ್ನು ನೋಡ್ತಾ ಇರ್ತೀರ. ನನ್ನ ಫೇವ್ರೇಟ್ ಬಂದು ಇಲ್ಲಿ ಮೇಲ್ಗಡೆ ಇರುತ್ತೆ ನೋಡಿ,
ಆ ಬ್ಲ್ಯಾಕ್ ಕಲರ್ ಸ್ಟ್ರೈಪ್ಸ್ ಇದೆಲ್ಲ ಅದು ತುಂಬಾ ಇಷ್ಟ ಆಯ್ತು. ಅದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಇದರಲ್ಲೆಲ್ಲ ಬಂದು ನಾವು ಶರ್ಟ್ಗಳು ಹೊಲಿಸ್ಬೋದು. ಹೆಣ್ಮಕ್ಳಿಗೆ ಶರ್ಟ್ಗಳು ಚೆನ್ನಾಗಿ ಕಾಣಿಸ್ತಾವಲ್ಲ, ಸೊ ಆ ಥರ ಶರ್ಟ್ಸ್ನ ಸಹ ನೀವು ಹೊಲಿಸ್ಬೋದು. ಇದರಲ್ಲಿ ನಾನು ಹೇಳಿದಂಗೆ ಬರೀ ಟಾಪ್ಸೇ ಹೊಲಿಸಿ ಬಂದು ಕುರ್ತೀಸ್ನ ಹೊಲಿಸಿ ಆ ಥರ ಅಲ್ಲ, ನಿಮ್ಗೆ ಬೇಕಂದ್ರೆ ಇದರಲ್ಲಿ ಬೆಡ್ ಸ್ಪ್ರೆಡ್ಸ್ನ ಕೂಡ ಹೊಲಿಸ್ಬೋದು, ತಲೆದಿಮ್ ಹೊಲಿಸ್ಬೋದು, ಅಥವಾ ಬಂದು ಪಿಲ್ಲೋ ಕವರ್ ಆಗಲಿ, ಅಥವಾ ಬಂದು ಏನು ಹೇಳೋದು ಸ್ಕ್ರೀನ್ಸ್ ಆಗಲಿ, ಏನಾದರೂ ಸಹ ನೀವು ಹೊಲ್ಕೊಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲನೂ ನೀವೇ ಕಸ್ಟಮೈಸ್ ಮಾಡೋದ್ರಿಂದ ನಿಮ್ಗೊಂದು ಒಳ್ಳೆ ಐಡಿಯಾ ಸಿಕ್ಬಿಡುತ್ತೆ. ನೀವೊಂದು ಮನೆಗೆ ಬಂದು ಅಟ್ಟೆ ಟೈಮಲ್ಲಿ ಈ ಏನು ಹೇಳೋದು ದಿವಾನ್ಗೆ ಕವರ್ ಆಗಲಿ ಎಲ್ಲನೂ ಒಂದೇ ಡಿಸೈನಲ್ಲಿ ಒಂದೇ ಪ್ಯಾಟ್ರನಲ್ಲಿ ನೀವು ಹೊಲಿದ್ರಿ ಅಂತ ಇಟ್ಕೊಳ್ಳಿ. ಅವಾಗವಾಗ ಚೇಂಜ್ ಮಾಡ್ಬೋದು ಸೀಸನ್ ಸೀಸನ್ಗೆ. ಸೊ ಅದೊಂದು ಪ್ಲಸ್ ಇದೆ. ಸೊ ತುಂಬ ಜನ ಮನೇಲಿ ಆ ಥರ ಮಾಡ್ತಾರೆ. ಈ ಥರ ಒಂದು ದೊಡ್ಡ ಬಟ್ಟೆಗಳನ್ನ ಒಂದು ಇದರಲ್ಲಿ ಬಟ್ಟೆಗಳನ್ನ ಇಸ್ಕೊಂಡು ಹೋಗ್ಬಿಟ್ಟು ಅದೇ ಪ್ಯಾಟ್ರನಲ್ಲೇ ಬಂದು ಅವ್ರದ್ದು ಸ್ಕ್ರೀನ್ ಆಗಲಿ ವಿಂಡೋ ಸ್ಕ್ರೀನ್ ಆಗಲಿ ಎಲ್ಲನೂ ಸಹ ಒಂದೇ ಥರ ಮಾಡ್ತವಾಗ ಅದು ನೋಡೋಕೆ ಇನ್ನೂ ಯುನೀಕ್ ಆಗಿ ಕಾಣುತ್ತೆ. ಸೊ ಅದು ಸಹ ಒಂದು ಪ್ಲಸ್. ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಇದನ್ನು ನೋಡಬೇಕಾದ್ರೆ. ಆಬ್ವಿಯಸ್ಲಿ ನಾನು ಎಲ್ಲ ಹೇಳಿಬಿಟ್ಟೆ ಅನಿಸುತ್ತೆ. ಇದರ ಎಕ್ಸಾಕ್ಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಬೇರೆ ಏನಾದರೂ ಹೇಳಬೇಕು ಅಂದರೆ ನೀವು ನನಗೆ ಕಮೆಂಟ್ನಲ್ಲಿ ಹೇಳಿ. ಎಲ್ಲದಕ್ಕಿಂತ ಮೇಲಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹತ್ರ ಏನಾದರೂ ಹೇಳಬೇಕು ಅಂದರೆ ಕೆಳಗಡೆ ಕಮೆಂಟ್ನಲ್ಲಿ ಹೇಳಿ. ಮೋಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.